ರಾಮರಾಜ್ಯವಾಗಬೇಕಿದ್ದ ಭಾರತ ಸ್ಮಶಾನ ಯಾಕಾಯಿತು? ಈ ವಿಡಿಯೋನ ನನ್ನ ಅನಿಸಿಕೆಯಲ್ಲಿ ನನ್ನ ಕ್ವಶನ್ನ ರೈಸ್ ಮಾಡಿದ್ದೀನಿ. ದಯವಿಟ್ಟು ಈ ವಿಡಿಯೋನ ಫುಲ್ ನೋಡಿ, ಆಮೇಲೆ ಕಮೆಂಟ್ ಮಾಡಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಸತೀಶ್ ಪೊನ್ನಾಚಿ. ನನಗೆ ತುಂಬ ದಿನದಿಂದ ಅಂತ ಒಂದು ಕ್ವಶನ್ ಏನಿದೆ ಅಂತಂದರೆ ನನ್ನ ಮೈಂಡಲ್ಲಿ, ಅದು ನಿಮ್ಮನ್ನು ಕೇಳಲೇಬೇಕು ಅಂತೇಳಿ ಈ ವಿಡಿಯೋ ಮಾಡ್ತಾ ಇರೋದು. ರಾಮರಾಜ್ಯವಾಗಬೇಕಿದ್ದ ಭಾರತ ಸ್ಮಶಾನ ಬೇಕಾಯಿತು ಅಂತ ತುಂಬ ದಿನಗಳಿಂದ ಅನ್ಬಿಡ್ತಾ ಇತ್ತು ನನ್ನ ಮೈಂಡಲ್ಲಿ ಈ ಕ್ವಶನ್. ನಾವು ಎಲ್ಲಿ ಎಡವುದ್ವಿ, ಯಾಕೆ ಹಿಂಗಾಯಿತು? 2019 ಅಕ್ಟೋಬರ್ ನವಂಬರಲ್ಲಿ ಇಡೀ ಪ್ರಪಂಚಕ್ಕೆ ಕೊರೋನಾ ಅಂತ ಒಂದು ವ್ಯಾಧಿ ಕಾಣಿಸ್ಕೊಳುತ್ತೆ, ಜನವರಿಲಿ ಇಂಡಿಯಾದಲ್ಲೂ ಕಾಣಿಸ್ಕೊಳುತ್ತೆ. ಆಗ ನಾವು ಅದನ್ನೆಲ್ಲ ಮರೆತು ಆರಾಮಾಗಿದ್ವಿ, ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಮಾರ್ಚ್ ಅಷ್ಟರಲ್ಲಿ ಇಡೀ ದೇಶ ಲಾಕ್ಡೌನನ್ನು ಅನೌನ್ಸ್ ಮಾಡ್ತಾರೆ. ಹಿಂದಿಲ್ದೆ ಮುಂದಿಲ್ಲದೆ ಲಾಕ್ಡೌನ್ ಅನೌನ್ಸ್ ಮಾಡಿದ್ರು, ಓಕೆ ವೆಲ್. ಯಾಕಂದರೆ ನಾವು ಸಾಯ್ತೀವಲ್ಲ, ಸಾಯೋದಕ್ಕಿಂತ ಅಟ್ಲೀಸ್ಟ್ ಬದುಕಿ, ಆಮೇಲೆ ಮುಂದೆ ಏನಾದರೂ ಒಂದು ಕೆಲಸನೋ ಏನೋ ಒಂದು ಹಿಡಿಯೋಣ ಅನ್ನೋದು ಒಂದು ಯೋಚನೆ ಇತ್ತು. ಆಗ ಸಿಟಿಲಿದ್ದಂಥ ಎಲ್ಲ ಬಡವರು, ಅಂದರೆ ಕೆಲಸ ಹುಡ್ಕೊಂಡಿದ್ದು ಬಂದಂಥ ಬಡವರು ಇರ್ಬೋದು, ಕೆಲಸ ಹುಡ್ಕೊಂಡು ಬಂದಂತಹ ಕೆಲಸಗಾರರು ಇರ್ಬೋದು, ಎಲ್ಲ ಹಳ್ಳಿಗಳಿಗೆ ಕಷ್ಟಪಟ್ಟು ಯಾರಿಗೂ ಒಂದು ವ್ಯವಸ್ಥೆ ಇಲ್ಲದೇ ಇಡೀ ಭಾರತದಲ್ಲಿ ಒಂದು ಬಡವರಿಗೆ ಗೌರ್ಮೆಂಟ್ ಇಲ್ಲವೇ ಇಲ್ವಾ ಅನ್ನೋ ಥರದ ಅವ್ರವ್ರ ಊರುಗಳಿಗೆ ಹೋಗಿ ಸೇರಿದ್ರು. ವೆಲ್, ಸೊ ನಾವೆಲ್ಲ ಹೋಗಿ ಸೇರಿದ್ವಿ. ಅಗೇನ್ ಮತ್ತೆ ಸ್ಟಾರ್ಟ್ ಆಯಿತು. ಆಲ್ಮೋಸ್ಟ್ ಆಗಸ್ಟ್ ಇಲ್ಲ ಅಕ್ಟೋಬರ್ ಸೆಪ್ಟೆಂಬರ್ ಅಷ್ಟರಲ್ಲಿ ಲಾಕ್ಡೌನ್ಗಳು ಓಪನ್ ಆದವು. ನಿಶ್ಚಿಂತೆಯಿಂದ ಒಂದಷ್ಟು ಕೆಲಸಗಳನ್ನ ಮಾಡ್ಬೋದು, ಅಟ್ಲೀಸ್ಟು ಇ ಎಮ್ ಐ ಕಟ್ಟೋರು, ಸಾಲ ಮಾಡ್ಕೊಂಡಿದ್ದವ್ರು ಸಾಲ ವಾಪಸ್ ಕಟ್ಬೋದು, ಇ ಎಮ್ ಐಲಿ ಕಾರು ಅದು ಇದು ಏನು ತೊಗೊಂಡಿದ್ದಾರೆ ಅಟ್ಲೀಸ್ಟ್ ಇ ಎಮ್ ಐ ಕಟ್ಬೋದು ಅಂತೇಳಿ ಮತ್ತೆ ವಾಪಸ್ ಕೆಲಸಗಳಿಗೆ ಬಂದರೆ ಮತ್ತೆ ಲಾಕ್ಡೌನ್ಗಳು ಸ್ಟಾರ್ಟ್ ಆಯಿತು. ಮೊದಲಿನ ಕ್ವಶನ್ ಕೇಳಿದಂಗೆ ಭಾರತ ರಾಮರಾಜ್ಯವಾಗಬೇಕಿತ್ತು, ಹೌದಲ್ವಾ? ಯಾಕಂತಂದರೆ ಇಡೀ ಪ್ರಪಂಚದೊಂದಷ್ಟು ದೇಶಗಳಿಗೆ ನಾವು ವ್ಯಾಕ್ಸಿನ್ಗಳನ್ನು ಹಂಚಿದ್ವಿ, ನಿಮಗೆ ವ್ಯಾಕ್ಸಿನ್ಗಳನ್ನ ಫ್ರೀಯಾಗಿ ಕೊಟ್ವಿ, ಗಿಫ್ಟಾಗಿ ಕೊಟ್ಟಿದ್ವಿ. ಸೊ ಎಲ್ಲರೂ ಅಂದ್ಕೊಂಡ್ವಿ ನಮ್ಮ ದೇಶ ರಾಮರಾಜ್ಯ ಆಗುತ್ತೆ ಅಂತ. ರಾಮ ಮಂದಿರ ಬೇರೆ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅಲ್ವಾ? ಯಾಕೆ ರಾಮರಾಜ್ಯ ಆಗಲಿಲ್ಲ? ನಿಮಗೇನಾದರೂ ಈ ಥರದ ಒಂದು ಕ್ವಶನ್ನು ಯಾವತ್ತಾದರೂ ನಿಮ್ಮ ಮನಸ್ಸಲ್ಲಿ ಬಂದಿದೆಯಾ? ಬಂದಿದ್ದರೂ ನಿಮಗೆ ಕೇಳೋಕ್ಕೆ ಯಾಕೆ ಆಸಕ್ತಿ ಇರಲಿಲ್ಲ? ಈ ಸ್ಮಶಾನ ಆಗೋದಕ್ಕೆ ಯಾರ್ಯಾರು ಕಾರಣ ಅನ್ನೋದು, ಅದಕ್ಕೆ ಒಂದು ಬುಡ ಇದೆಯಲ್ಲ, ಬೇರು ಆದಂತಹ ನಾವುಗಳು ಅಂದರೆ ಜನರು, ನೀವುಗಳೇ ಕಾರಣ. ಯಾಕಂತಂದರೆ ಯಾವತ್ತಾದರೂ ಒಂದು ಕ್ವಶನ್ ರೈಸ್ ಮಾಡಿದ್ದೀರ ನೀವು ಇದುವರೆಗೂ? ನಿಮ್ಮ ನಾಯಕರು ಯಾರು ಹೇಳ್ತಾರೆ ಅವ್ರಿಗೆ ಜೈ, ಅವ್ರೇನು ಹೇಳ್ತಾರೆ ಅದಕ್ಕೆ ಜೈ. ಯಾವತ್ತಾದರೂ ಅದನ್ನು ಒಂದು ರಿಯಲೈಸ್ ಮಾಡಿದ್ದೀರಾ? ಫ್ಯಾಕ್ಟ್ ಚೆಕ್ ಮಾಡಿದ್ದೀರಾ? ಏನು ಬರುತ್ತೆ ಅದನ್ನೇ ಫಾರ್ವರ್ಡ್ ಮಾಡು. ಫೇಸ್ಬುಕ್ ವಾಟ್ಸಪ್ಪಲ್ಲಿ ಮುಳುಗೋಗ್ಬಿಟ್ಟಿದ್ದೀರಿ, ಅಲ್ಲಿಗೆ ಅವ್ರು ಏನು ಹೇಳ್ತಾರೆ ಅದು ಜೈ ಅಂತೀರಿ. ಒಂದು ಏನು ಅದ್ರ ಬಗ್ಗೆ ತಿಳ್ಕೊಳ್ಳಲ್ಲ, ಅವ್ರು ಹೇಳಿದ್ದೇ ಸತ್ಯ, ಅವ್ರು ಹೇಳಿದ್ದೇ ಸತ್ಯ, ಅವ್ರು ಮಾಡಿದ್ದೇ ಸತ್ಯ ಅಂತೇಳಿ ಓಟನ್ನು ಹಾಕಿದ್ರಿ. ಯಾರಿಗೆ ಓಟ್ ಹಾಕಿದ್ರಿ, ಏನಕ್ಕೆ ಓಟ್ ಹಾಕಿದ್ರಿ ಅದು ನೀವೇ ಕ್ವಶನ್ಸ್ ಕೇಳ್ಕೊಳ್ಳಿ. ನಾನು ಯಾವುದೇ ಒಂದು ಪಕ್ಷದ ಪರವಾಗಲಿ ಅಥವಾ ಒಂದು ರಾಜಕೀಯ ವ್ಯವಸ್ಥೆ ಪರವಾಗಿ ಮಾತಾಡ್ತಾ ಇಲ್ಲ, ಎಲ್ಲರೂ ಕ್ವಶನ್ ಕೇಳ್ತೀನಿ ನಾನು. ವೆನ್ ಐ ವಿಲ್ ಆಸ್ ಅ ಕ್ವಶನ್ ಟು ಮೋದಿ ಆ್ಯಂಡ್ ರಾಹುಲ್ ಗಾಂಧಿ, ಇನ್ಯಾರಿದ್ದಾರೆ ಅವರಿಬ್ಬರನ್ನೇ ಕೇಳಬೇಕಲ್ಲ. ಪ್ರೆಸೆಂಟ್ ವರ್ಕ್ ಮಾಡ್ತಿರೋರು ಯಾರು ಅಂತಂದರೆ ನಮ್ಮನ್ನು ರೂಲ್ ಮಾಡ್ತಿರೋವಂತಹ ಗೌರ್ಮೆಂಟ್ ಮೋದಿನ ಕ್ವಶನ್ ಮಾಡಬೇಕು. ನೀವು ಯಾರಾದರೂ ಮಾಡಿದಿರಾ ಇದುವರೆಗೂ? ಮಾಡಿದ್ರೆ ಹೌದು, ಉತ್ತರ ಪ್ರದೇಶದಲ್ಲಿ ರೀಸೆಂಟಾಗಿ ಆಕ್ಸಿಜನ್ ನೀಡ್ಸ್ ಇದೆ ಅಂತೇಳಿದ್ದಕ್ಕೆ ಅವ್ರನ್ನ ಅರೆಸ್ಟ್ ಮಾಡಿದ್ರು ಅಂತೇಳಿ ಒಂದಷ್ಟು ಸಬ್ಗಳಿರ್ಬೋದು, ಫೇಸ್ಬುಕ್ ಇರ್ಬೋದು, ನ್ಯೂಸ್ಗಳು ಬಂದವು. ಅದು ನಿಜಾನ ಸತ್ಯನ ಅಂತ ತಿಳ್ಕೊಳ್ಳೋವೆ ಯಾರಾದರೂ ಪ್ರಯತ್ನ ಮಾಡಿದ್ರ? ಅವ್ರನ್ನ ಬೆಂಬಲಿಗರು ಮಾಡಿಲ್ಲ ಅಂತ ಇದು ಮಾಡ್ತೀರಾ? ಅವ್ರ ಅಪೋಸಿಟ್ ಮಾಡೋರು ಎಲ್ಲರೂ ಈ ಥರ ಮಾಡಿದ್ರು ಅಂತ ಮಾಡ್ತೀರಾ? ನೀವು ಒಬ್ಬ ವ್ಯಕ್ತಿಯಾಗಿ ಭಾರತದ ಕಾನ್ಸ್ಟಿಟ್ಯೂಷನಲ್ಲಿ ರೈಟ್ ಟು ಸ್ಪೀಕ್ ಅನ್ನೋ ಒಂದು ಇದೆಯಲ್ಲ, ಕಾಲಮ್ ಇದೆಯಲ್ಲ, ಅದನ್ನು ತಿಳ್ಕೊಂಡಿದ್ದೀರಾ? ಇವತ್ತು ನಿಮ್ಮ ಮನೆಯವ್ರಿಗೆ ಬೆಡ್ ಸಿಕ್ಕಿಲ್ಲ, ನಿಮ್ಮ ಮನೆಯವ್ರಿಗೆ ಆಕ್ಸಿಜನ್ ಸಿಕ್ಕಿಲ್ಲ, ಅವ್ರು ಅಷ್ಟು ಮೋಸ ಮಾಡಿದ್ರು, ಎಷ್ಟು ಮೋಸ ಮಾಡಿದ್ರು, ಯಾಕೆ ಮೋಸ ಮಾಡಿದ್ದು ನಿಮ್ಗೆ ಗೊತ್ತೇ ಇಲ್ವಾ? ಪ್ರೈವೇಟ್ ಹಾಸ್ಪಿಟಲ್ಸ್ ಎಷ್ಟು ಮೋಸ ಮಾಡೋದು ಅಂತ ನಿಮ್ಗೆ ಯಾರಿಗೂ ಗೊತ್ತೇ ಇಲ್ವಾ? ಆಂಧ್ರ ಪ್ರದೇಶದಲ್ಲಿ ಮಾಡಿದ್ರಲ್ಲ, ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ವರ್ಕ್ ಮಾಡೋರು ಪ್ರೈವೇಟ್ ಹಾಸ್ಪಿಟಲ್ ಇಟ್ಕೋಬಾರ್ದು ಅಂತ. ಆ ಥರ ರೂಲ್ಗಳನ್ನ ಯಾಕೆ ಮಾಡ್ತಾ ಇಲ್ಲ? ನಮ್ಮ ದೇಶ ಇರ್ಬೋದು, ನಮ್ಮ ರಾಜ್ಯ ಇರ್ಬೋದು, ಯಾಕೆ ನಮ್ಮ ರಾಜಕೀಯ ವ್ಯವಸ್ಥೆ ಅಷ್ಟು ಸೋತಾಗಿದೆಯಾ? ಅದನ್ನು ಯಾವತ್ತಾದರೂ ಒಂದು ಕ್ವಶನ್ ಮಾಡಿದ್ರ? ನಾನು ಇವತ್ತು ಕ್ವಶನ್ ಮಾಡೋದು ನಿಮಗೆ ತಪ್ಪು ಅಥವಾ ಸರಿ ಎರಡೂ ಅನಿಸಿದ್ರೂ ಸಹ ನೀವು ನನಗೆ ಕೇಳೋ ಬದಲು ನೀವು ನಿಮಗನ್ನೇ ಕೇಳ್ಕೊಳ್ಳಿ, ಇದು ಸರಿನ ಇದು ತಪ್ಪ ಅಂತ. ಅದು ಬಿಟ್ಟು ನಿಮಗನ್ಸಿದಾಗ ಮಾತ್ರ, ನಿಮ್ಮ ಮನೆಗೆ ಬಂದಾಗ ಮಾತ್ರ ನೀವು ಮಾತಾಡಿದ್ರೆ ಎಷ್ಟು ಸರಿ? ಒಂದು ದಿನ ಆದರೂ ನಾನು ಯಾರಿಗೂ ಓಟ್ ಹಾಕಿದೆ, ಏತಕ್ಕೆ ಓಟ್ ಹಾಕಿದೆ, ಏನು ತೊಗೊಂಡು ಓಟ್ ಹಾಕಿದೆ, ದುಡ್ಡು ತಗೊಂಡ, ಎಂಡ ತಗೊಂಡ, ನಿನಗೆ ಕೇಳೋ ರೈಟ್ಸೇ ಇಲ್ವಲ್ಲ ನಿನಗೆ?
ಏನೇನಕ್ಕೆ ನೀನು ರೋಡ್ಗಿಳಿದು ನೀನು ಪ್ರತಿಭಟನೆ ಮಾಡಿದೆ? ಏನೇನಕ್ಕೆ ಮಾಡಿದೆ ಪ್ರತಿಭಟನೆ? ಯಾವುದಕ್ಕಾದರೂ ಮಾಡಿದ್ಯಾ? ವೆಲ್, ಎರಡನೇ ಕಾರಣ ಏನು ಅಂತಂದರೆ, ನಮ್ಮನ್ನು ಆಳ್ತಾ ಇರೋವಂತಹ ರಾಜಕೀಯ ವ್ಯವಸ್ಥೆ, ರಾಜಕಾರಣಿಗಳು. ಹೌದು, ರಾಜಕಾರಣಿಗಳೇ, ನೀವೇ ಅದಕ್ಕೆ ಮುಖ್ಯ ಕಾರಣ. ಇವತ್ತಿನ ಸ್ಮಶಾನ ಹೆಂಗೆ ಆಗಿದೆ, ಇಡೀ ದೇಶದಲ್ಲಿ ಆಲ್ಮೋಸ್ಟ್ 200K ಅಂದರೆ ಆಲ್ಮೋಸ್ಟ್ 2 lakh ಸಮಥಿಂಗ್ ಜನ ಸಾಯ್ತಾ ಇದ್ದಾರೆ. ಇತ್ತೀಚೆಗೆ ಮೊನ್ನೆ ಚಾಮರಾಜನಗರದಲ್ಲಿ 24 ಜನ ಆಕ್ಸಿಜನ್ ಇಲ್ಲದೆ ಸತ್ತರು. ಅದಕ್ಕೆ ಕಾರಣ ಎಲ್ರಿಗೂ ಗೊತ್ತು, ಅದನ್ನು ಮರೆ ಮಾಡ್ತಾ ಇದ್ದಾರೆ ನಮ್ಮ ಪೊಲಿಟಿಷಿಯನ್ಸ್. ಸರಿಯಾದ ಚಾಮರಾಜನಗರ ಡಿ ಸಿ ಇರ್ಬೋದು, ಮೈಸೂರು ಡಿ ಸಿ ಇರ್ಬೋದು, ಅವ್ರು ಹೊಂದಾಣಿಕೆ ಇಲ್ಲ ಅಂತೇಳಿ ಇವರು ಅಲ್ಲಿಗೆ ಆಕ್ಸಿಜನ್ ಕೊಡಿಸಿಲ್ಲವಂತೆ, ಇವರು ಸತ್ತರು ಅಂತ ಹೇಳಿ. ನಿಮ್ಮ ಮನೇಲಿ ಯಾವತ್ತಾರು ಸತ್ತರೆ ಪೊಲಿಟಿಷಿಯನ್ಸ್ ಅವರೇ, ಆವಾಗ ಗೊತ್ತಾಗುತ್ತೆ. 24-25 ಏಜ್ ಇರೋವಂತಹ ಯುವಕರು ಸಹ, ಇಮ್ಯುನಿಟಿ ಪವರ್ ಚೆನ್ನಾಗಿರೋರು ಸಹ ಸತ್ತೋಗ್ತಾರೆ ಅಂತಂದರೆ ಏನು ಕಾರಣ? ನಿಮ್ಮ ಹತ್ರ ಅಧಿಕಾರ ಇದೆ, ಬಡವರಲ್ಲಿ ಅಧಿಕಾರ ಇಲ್ಲ. ಲಕ್ಷ ಸುರಿತಾ ಇದ್ದಾರೆ, ನಿಮಗೆಲ್ಲರೂ ಗೊತ್ತಿದೆ ವಿಷಯ. ನನ್ನ ಗೆಳೆಯನ ತಂಗಿ ಒಬ್ಬರು ರೀಸೆಂಟ್ಲಿ ಅವ್ರಿಗೆ ಪಾಸಿಟಿವ್ ಅಂತೇಳಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ. 3 days ಯಾವುದೇ ಥರದ ಮೆಡಿಸನ್ಸ್ ಕೊಡಲ್ಲ, ಅದು ಪುರಾವೆ ಇದೆ ನಮ್ಮ ಹತ್ರ, ಯಾವುದೇ ಥರದ ಮೆಡಿಸನ್ಸ್ ಕೊಡಲ್ಲ. 3-4-6 days ನಿಮಗೆ ನಾರ್ಮಲ್ ಇದೆ, ನೀವು ಹೋಗಿದ್ರೆ ಮನೆಗೆ ಹೋಗಿ ಅಂತ ಹೇಳ್ತಾರೆ. ಆಯಿತು ಹೋಗ್ತೀನಿ ಅಂತಂದರೆ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಹೋಗಿ, ಅವಾಗ ನಿಮ್ಮನ್ನು ಕಳಿಸ್ಕೊಡ್ತೀನಿ ಅಂತಾರೆ. ಇಡೀ ಎಲ್ಲಿಂದ P1 ಹಿಡಿದು ಆಯಾಯಿಂದ ಹಿಡಿದು ನರ್ಸಿಂದ ಹಿಡಿದು ಡಾಕ್ಟ್ರಿಂದ ಹಿಡಿದು ಮಿನಿಸ್ಟ್ರು CM PM ವರೆಗೂ ಇರ್ಬೋದೇನೋ, ಐ ಡೋಂಟ್ ನೋ. ಅಲ್ಲಿ ತನಕ ಇದೊಂದು ದಂಧೆ ನಡೀತಾ ಇರೋದು ಎಲ್ಲರೂ ಗೊತ್ತು, ಬಟ್ ಯಾರೂ ಮಾತಾಡ್ತಾ ಇಲ್ಲ. ನಾನು ಒಬ್ಬ ರಾಜಕೀಯ ವ್ಯಕ್ತಿನ ಕ್ವಶನ್ ಮಾಡ್ತು ಅಂತಂದರೆ, ಸುಧಾಕರ್ ರೆಡ್ಡಿ ಅವ್ರನ್ನ ಕ್ವಶನ್ ಮಾಡ್ತು ಅಂತಂದರೆ, ನೀವು ಅಪೋಸಿಟ್ಟು BJP ಅಂತೀರಾ? ಆಯ್ತಪ್ಪ, BJP ಪರವಾಗಿರೋರು, BJP ವಿರುದ್ಧವಾಗಿರೋರು, ಇಬ್ಬರು ಕ್ವಶನ್ಸ್ ಮಾಡಿ, ಇಬ್ಬರೂ ಮಾಡಿ ಕ್ವಶನ್ಸು. ಇವ್ರಿಗೂ ಮಾಡಿ, ಸಿದ್ದರಾಮಯ್ಯವ್ರಿಗೂ ಮಾಡಿ ಕ್ವಶನ್ನು, ರಾಹುಲ್ ಗಾಂಧಿಗೂ ಮಾಡಿ ಕ್ವಶನ್ನು, ಮೋದಿಗೂ ಮಾಡಿ, ಅಮಿತ್ ಶಾಗೆ ಮಾಡಿ, ಯಡಿಯೂರಪ್ಪನಿಗೆ ಮಾಡಿ, ಎಲ್ರಿಗೂ ಕ್ವಶನ್ ಮಾಡಿ. ಯಾಕಂದ್ರೆ ನಾವು ಓಟ್ ಹಾಕಿದ್ದಲ್ವಾ, ನಮ್ಗೆ ರೈಟ್ಸ್ ಇದೆ ಕ್ವಶನ್ ಮಾಡೋದಕ್ಕೆ. ನೀವು ಓಟ್ ಹಾಕಿದ್ದೀರಿ, ನಾವು ಹೇಳ್ದಂಗೆ ಕೇಳಬೇಕು. ನಾಳೆಯಿಂದ ಲಾಕ್ಡೌನು, ನಾಳಿದ್ದಿಂದ ಲಾಕ್ಡೌನು, ಎಲ್ಲೋಗೋಣ ಸ್ವಾಮಿ ಲಾಕ್ಡೌನ್ ಮಾಡ್ತು ಅಂದರೆ? ಏನೋ ಸಣ್ಣ ಪುಟ್ಟದ ಕೆಲಸಗಳನ್ನ ಮಾಡ್ತಾ ಇರ್ತಾರೆ, ಬಿಸ್ನೆಸ್ ಮಾಡ್ತಾ ಇರ್ತಾರೆ, ದಿನಗೂಲಿ ಮಾಡ್ತಿರ್ತಾರೆ, ಅವ್ರಿಗೆಲ್ಲ ಏನು ವ್ಯವಸ್ಥೆ ಮಾಡಿದಿರಿ? ಏನು ವ್ಯವಸ್ಥೆ ಇಲ್ಲ. ಲಾಕ್ಡೌನು ಮನೇಲಿದ್ದು ಸಾಯಿರಿ. ನಿಮ್ಗೆ ರೋಗ ಬಂತಾ, ಹೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ. ಹಾಸ್ಪಿಟ್ಲ್ ವ್ಯಾಕ್ಸಿನ್ಸೇ ಬಂದಿಲ್ಲ ಎಲ್ಲೂ. ನೀವು ಹೇಳಿದ್ರಿ 45 ಅಬೋವ್ ಇರೋರಿಗೆ ವ್ಯಾಕ್ಸಿನ್ ಹಾಕ್ಸ್ತೀವಿ ಅಂತಂದರು. ನೀವು ಯಾಕೆ ಅದನ್ನು ತೋರಿಸ್ತಾ ಇಲ್ಲ? ವ್ಯಾಕ್ಸಿನ್ ತೊಗೊಳೋದಕ್ಕೆ ಎಲ್ಲರೂ ಭಯ ಪಟ್ಕೊತಿದ್ದಾರೆ, ಯಾಕೆ ಗೊತ್ತಾ? ನೀವು ಅದ್ರ ಸರಿಯಾಗಿ ಮಾಹಿತಿನೇ ಕೊಡ್ತಾ ಇಲ್ಲ. ನಿಮ್ಮನ್ನು ನೀವು ಪ್ರಚಾರ ಮಾಡ್ಕೊತಿದ್ದೀರಲ್ಲ, ಅದನ್ನು ಇದಕ್ಕೆ ಪ್ರಚಾರ ಮಾಡಿ. ವ್ಯಾಕ್ಸಿನ್ ಆದರೆ ಹಿಂಗಾಗುತ್ತೆ, ವ್ಯಾಕ್ಸಿನ್ ಹಾಕಿದವ್ರು ಯಾರೂ ಸತ್ತಿಲ್ಲ ಅನ್ನೋದನ್ನು ಪ್ರೂವ್ ಮಾಡಿ. ನೀವು ಮಾಡ್ತಾ ಇಲ್ಲ. 18-45 ಏಜ್ ಅವ್ರಿಗೆ ಫ್ರೀ ವ್ಯಾಕ್ಸಿನ್ ಕೊಡ್ತೀವಿ ಅಂತ ಹೇಳಿದ್ರಿ. ರಿಜಿಸ್ಟ್ರೇಷನ್ ತುಂಬ ಜನ ಆಗಿದ್ದಾರೆ. ನಾನು ಸಹ ಕಾಲ್ ಮಾಡಿ ಕೇಳಿದೆ ಕೊರೋನಾ ವಾರ್ ರೂಮ್ಗೆ. ಅವ್ರೇನು ಹೇಳ್ತಾರೆ ಅಂತಂದರೆ, ಸರ್ ಇನ್ನೂ ಯಾವುದೇ ಮಾಹಿತಿ ಇಲ್ಲ ಸರ್, ಇನ್ನೊಂದು 3 weeks ಆದಮೇಲೆ ನಮಗೆ ವ್ಯಾಕ್ಸಿನ್ ಸಿಗ್ಬೋದು ಸರ್. ಅಂದರೆ ಈಗ ಜನ ಸಾಯಲಿ, 3 weeks ಆದಮೇಲೆ ವ್ಯಾಕ್ಸಿನ್ ಕೊಡ್ತೀರ? ಏನು ವ್ಯವಸ್ಥೆ ನಿಮ್ಮ ಕೈಲಿ ಆಗಿಲ್ಲ ಅಂತಂದರೆ ಬಿಟ್ಟು ಹೋಗ್ತಾಯಿರಿ. ನಾನು ನಮ್ಮ ದೇಶದ ಪ್ರಧಾನಿಯವ್ರಿಗೂ ಇದನ್ನೇ ಕ್ವಶನ್ ಕೇಳ್ತೀನಿ. 1 ವರ್ಷದ ಗ್ಯಾಪ್ ಇತ್ತಲ್ಲ, ರ್ಯಾಲಿಗಳು ಮಾಡಿದ್ರಲ್ಲ, ಅಧಿಕಾರದ ಆಸೆಗೋಸ್ಕರ ಜನಸಾಮಾನ್ಯರ ಸಾವನ್ನ ತಂದ್ರಲ್ಲ, ನಿಮಗೇನು ಅನಿಸಿಲ್ವಾ? ರೈತ ನಾಯಕರು ಅಂತಾರೆ ಯಡಿಯೂರಪ್ಪನವ್ರನ್ನ. ರೈತರು ಎಷ್ಟು ಜನ ವ್ಯವಸಾಯ ಮಾಡೋಕ್ಕಾಗದೆ ಕಷ್ಟಪಟ್ಟರು, ರೈತರು ಎಷ್ಟು ಜನ ಸತ್ತರು. ಇಡೀ ಹಳ್ಳಿಗಳಲ್ಲಿ ಈಗ ಕೊರೋನಾ ಹಬ್ಬಿಟ್ಟೈತೆ, ಹಾಸ್ಪಿಟ್ಲ್ ಇಲ್ಲ, ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋಗೋಕ್ಕಾಗಲ್ಲ, ಏನು ವ್ಯವಸ್ಥೆ ಸರಿ ಇಲ್ಲ, ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋಗಿ. ಯಾಕಂದರೆ ನಿಮ್ಮದೇ ಹಾಸ್ಪಿಟ್ಲ್ಗಳು, ಎಲ್ಲ ಪೊಲಿಟಿಷಿಯನ್ಸ್ಗಳು ಒಂದಷ್ಟು ಹಾಸ್ಪಿಟ್ಲ್ಗಳು ಮಾಡ್ಕೊಂಡಿರ್ತಾರೆ. ನಿಮ್ಮದೇ ಎಲ್ಲ ಕಾಂಗ್ರೆಸ್ ಅವರು ಇರ್ಬೋದು, BJP ಇರ್ಬೋದು, JDS ಇರ್ಬೋದು, ನಿಮ್ಮವ್ರದ್ದೇ ಹಾಸ್ಪಿಟ್ಲ್ಗಳಿದ್ದಾವೆ, ನಿಮಗೂ ಗೊತ್ತು. ನೀವು ಯಾರಿಗೂ ಮಾತಾಡ್ತಾ ಇಲ್ಲ. ಯಾಕೆ ಅಪೋಸಿಷನ್ ಪಕ್ಷದಲ್ಲಿರೋವಂತಹ ಕಾಂಗ್ರೆಸ್ ಅವರು ಇರೋ ಮಾತಾಡೋಕ್ಕಾಗಲ್ವ ನಿಮಗೆ? ನಿಮ್ಮ ಬಾಯಿಗಳು ಬಿದ್ದೋಗ್ಬಿಟ್ಟಿದೆಯಾ? ಆಯ್ತಪ್ಪ, BJP ಅವರು ತಪ್ಪು ಮಾಡಿದ್ರು, ಮಾಡಿದ್ದಾರೆ, ಎಲ್ಲರೂ ಗೊತ್ತಿರೋ ವಿಷಯ. BJP ಇರೋ ಪಕ್ಷದವರೇ ಒಪ್ಕೊತಾ ಇದ್ದಾರೆ, BJP ಕಾರ್ಯಕರ್ತರು ಮಾತಾಡ್ತಾರೆ, ತಪ್ಪು ಮಾಡಿಬಿಟ್ಟಿದ್ದಾರೆ ನಮ್ಮವರು, ನಾನು ತಪ್ಪು ಮಾಡಿಬಿಟ್ಟೆ, ನಾನು BJP ಸಪೋರ್ಟ್ ಮಾಡಿ ತಪ್ಪು ಮಾಡಿದೆ ಅಂತ. ಕಾಂಗ್ರೆಸ್ ಅವರು ನೆಕ್ಸ್ಟ್ ನೀವು ಅಧಿಕಾರಕ್ಕೆ ಬರೋ ಆಸೆಯೇ ಇಲ್ವಾ?
ನಿಮ್ಗೆ ಆಸೆ ಇತ್ತು ಅಂದರೆ ನಿಮ್ಮ ಹೆಸರುಗಳಲ್ಲೇ ಒಂದೊಂದು ಹಾಸ್ಪಿಟ್ಲ್ ಓಪನ್ ಮಾಡಿ. ಸಿದ್ದರಾಮಯ್ಯ ಅವರೇ, ಡಿ ಕೆ ಸಿ ಅವರೇ, ನಿಮ್ಮ ಹೆಸರಲ್ಲೇ ಒಂದೊಂದು ಹಾಸ್ಪಿಟ್ಲ್ಗಳು ಓಪನ್ ಮಾಡಿ, ಜನಕ್ಕೆ ಹೇಳಿ ನಾವು ಮಾಡಿದ್ದೀವಿ, ನಾವು ಹಾಸ್ಪಿಟ್ಲ್ ಮಾಡಿದ್ದೀವಿ, ಬಿ ಜೆ ಪಿ ಸೋತಿದೆ ಅಂತೇಳಿ. ಆಗ ಜನ ನಿಮ್ಮನ್ನು ಗೆಲ್ಲಿಸ್ತಾರೆ ರೀ. ನೀವು ಡೆವಲಪ್ಮೆಂಟ್ ಮಾಡಿದ್ರೆ ಜನ ಕಣ್ಣಿದೆ ಅಲ್ವಾ? ಈಗ ಮೊದಲಂಗಲ್ಲ, ಮೊದಲು ಏನು ಹೇಳಿದ್ರು ನಂಬ್ತಾ ಇದ್ರು ಜನ. ಈಡಿಯಟ್ಸ್ ಆಗಿದ್ವಿ, ಇನ್ಕ್ಲೂಡಿಂಗ್ ಮೀ, ಈಡಿಯಟ್ಸ್ ಆಗಿದ್ವಿ, ಯಾರು ಸ್ಟುಪಿಡ್ಸ್ ಆಗಿದ್ವಿ. ಎಲ್ಲರೂ ಗೊತ್ತಿದೆ, ಈಗ ಎಲ್ಲರೂ ನೋವು ಅನುಭವಿಸಿದ್ದಾರೆ, ಎಲ್ಲ ಪಕ್ಷದವರು ನೋವು ಅನುಭವಿಸಿದ್ದಾರೆ, ಎಲ್ಲ ಪಕ್ಷದಲ್ಲಿರೋರು ಕಾರ್ಯಕರ್ತರೆಲ್ಲ ಬಡವರೆ. ಆಯಿತಾ, ಇಲ್ಲಿ ಜಗಳ ಆಡ್ತಿರ್ತಾರೆ, ನೀವು ನಂಬ್ತಿರೋ ಬಿಡ್ತಿರೋ. ಅಲ್ಲಿ ಯಡಿಯೂರಪ್ಪ ಮತ್ತು ಸಿದ್ದರಾಮಯ್ಯ ಅವರು ಕುಮಾರಸ್ವಾಮಿ ಅವರೆಲ್ಲ ಜೊತೆಲೇ ಓಡಾಡ್ತಾರೆ, ಇನ್ಕ್ಲೂಡಿಂಗ್ ಡಿ ಕೆ ಸಿ ಅವರ ಮಗಳು ಮದುವೆ ಆದಾಗ ಅವರೆಲ್ಲ ಜೊತೆಲೇ ಓಡಾಡ್ತಾರೆ. ನಾವಿಲ್ಲಿ ಜಗಳ ಮಾಡ್ಕೊಂಡು ಓಡಾಡ್ತಾ ಇದ್ದೀವಿ, ಆಯೇ ನಿನ್ನ ತಪ್ಪು ನನ್ನ ತಪ್ಪು ನನ್ನ ತಪ್ಪು ಅಂತ. ರಾಜಕೀಯ ವ್ಯಕ್ತಿಗಳೇ, ನೀವುಗಳೇ ಕಾರಣ. ಇವತ್ತು ಸ್ಮಶಾನ ಆಗೋದಕ್ಕೆ ನೀವುಗಳೇ ಕಾರಣ. ಸಿದ್ದರಾಮಯ್ಯ ಅವರು ಎಲ್ಲದಕ್ಕೂ ಕ್ವಶನ್ಸ್ ಕೇಳ್ತಾರಲ್ಲ, ಕೇಳಿ ಕ್ವಶನ್ಸು. ಯಾಕೆ ಫ್ರೆಂಡ್ ಅಂತ ಬಿಟ್ಕೊಟ್ರ? ನೀವು ಫ್ರೆಂಡ್ಶಿಪ್ನ ನೀವು ಸರ್ಕಾರ ರಚಿಸೋದ್ರಲ್ಲಿ ಸಪೋರ್ಟ್ ಮಾಡ್ರಪ್ಪ, ಜನಗಳನ್ನ ಸಾಯಿಸೋದ್ರಲ್ಲಿ ಯಾಕೆ ಸಪೋರ್ಟ್ ಮಾಡ್ತಿದ್ರಿ? ನಾವು ಈ ವಿಷಯದಲ್ಲಿ ಮೆಚ್ಚಲೇಬೇಕಾದ ಒಬ್ಬ ಒಳ್ಳೆ ನಾಯಕ ಅಂತಂದರೆ ವೀರೇಂದ್ರ ಹೆಗ್ಡೆ ಅವರು, ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರು. ಅವರು ಓನ್ ಖರ್ಚಲ್ಲಿ ಕರ್ನಾಟಕದಾದ್ಯಂತ ಮೂರು ಕಡೆ ಹಾಸ್ಪಿಟಲ್ಸ್ಗಳನ್ನ ಮಾಡ್ತಿದ್ದಾರೆ. ಇದೇ ಥರ ಒಂದು ಎಕ್ಸಾಂಪಲ್ಸ್ ತೊಗೊಂತು ಅಂತಂದರೆ, ಟಾಟಾ ಕಂಪ್ನಿಯಿಂದ ಆಕ್ಸಿಜನ್ಸ್ ಇರ್ಬೋದು, ಪ್ಲ್ಯಾಂಟ್ಗಳಿರ್ಬೋದು ಕೊಡ್ತಾ ಇದ್ದಾರೆ. ಸೊ ನೀವುಗಳು ಯಾಕೆ ಮಾಡೋಕ್ಕಾಗ್ತಿಲ್ಲ ಪೊಲಿಟಿಷಿಯನ್ಸ್, ನಮ್ಮ ಹೆಮ್ಮೆಯ ರಾಜಕಾರಣಿಗಳೇ, ನೀವು ಯಾಕೆ ಮಾಡೋಕ್ಕಾಗ್ತಿಲ್ಲ? ನೀವುಗಳು ಮಾಡಿ, ನಿಮ್ಮ ನಿಮ್ಮ ಒಂದು ಕ್ಷೇತ್ರದಲ್ಲಿ ಒಂದೊಂದು ಹಾಸ್ಪಿಟ್ಲ್ಗಳು ಮಾಡಿ, ಇರೋ ಹಾಸ್ಪಿಟ್ಲ್ಗಳಿಗೆ ದುಡ್ಡು ಕೊಡಿ, ಇರೋ ಹಾಸ್ಪಿಟ್ಲ್ಗಳಿಗೆ ನೀವು ವಹಿಸ್ಕೊಂಬಿಡಿ, ದತ್ತು ತೊಗೊಂಬಿಡಿ, ನೋಡಿ ಕಲೀರಿ, ಪಕ್ಕದಿರೋ ಆಂಧ್ರ ಪ್ರದೇಶ ನೋಡಿ ಕಲೀರಿ, ಕಂಪ್ಯಾರಿಸನ್ ಮಾಡಿದ್ರೆ ಏನು ತಪ್ಪಾಗ್ಬಿಡುತ್ತೆ? ಆಂಬ್ಯುಲೆನ್ಸ್ ಬಿಟ್ಟರು ಉಚಿತವಾಗಿ, ಎಲ್ಲ ಉಚಿತವಾಗಿ ಕೊಡ್ತಾ ಇದ್ದಾರೆ ಕೊರೋನಾಗೆ, ನೀವ್ಯಾಕೆ ಕೊಡ್ತಾ ಇಲ್ಲ? ಪಕ್ಕದಲ್ಲಿ ಕೇರಳ ನೋಡಿ, ಕೇರಳದಲ್ಲಿ ಆಲ್ಮೋಸ್ಟು ಆಕ್ಸಿಜನ್ಸ್ ಪ್ರಾಬ್ಲಮ್ಸೇ ಇಲ್ಲ ಅಂತೇಳಿ ಅವರು ಅನೌನ್ಸ್ ಮಾಡಿದ್ದಾರೆ. ಭಾರತ ದೇಶ ರಾಮರಾಜ್ಯವಾಗಬೇಕಿತ್ತಲ್ಲ, ಈಗ ಎಲ್ಲರ ಹತ್ರ ಕೈ ಚಾಚ್ತಾ ಇದೆ. ಏನಕ್ಕೆ? ವ್ಯಾಕ್ಸಿನ್ಸ್ಗಳಿಗಿರ್ಬೋದು, ಆಕ್ಸಿಜನ್ಸ್ಗಿರ್ಬೋದು, ಇಡೀ ದೇಶದಲ್ಲಿ ಒಂದು ವಿಷ ಬೀಜವನ್ನು ಬಿತ್ತಿದ್ರು. ಯಾರು ಅಂದರೆ ಅವ್ರವ್ರ ಪಕ್ಷದ ನಾಯಕರುಗಳು. ನಾವು ಮಾತಾಡಿದ್ವಿ, ಮುಸ್ಲಿಮ್ಸ್ ಅವ್ರು ನಮಗೆ ಆಗ್ಬರಲ್ಲ, ಮುಸ್ಲಿಮ್ಸ್ ಅವರೆಲ್ಲ ಯಾರು ಟೆರರಿಸ್ಟ್ಗಳು, ಹಂಗೆ ಹೆಂಗೆ ಅಂತೆಲ್ಲ ಮಾತಾಡಿದ್ವಲ್ಲ. ಎಷ್ಟು ಸೌದಿ ಅರೇಬಿಯಿಂದ 80 metric tons ಆಕ್ಸಿಜನ್ ಬಂದಿದೆ, ಅವರು ಮುಸ್ಲಿಮ್ಸ್ ಅಲ್ವಾ? ಮಾನವೀಯತೆ ಕಂಡ್ರೆ ಉಳ್ಕೊಂಡಿದ್ದು ಲಾಸ್ಟಲ್ಲಿ. ಹಾಂ, ನೆಕ್ಸ್ಟು ಚೀನಾನೂ ಸಹ ಭಾರತಕ್ಕೆ ಸಪೋರ್ಟ್ ಬೇಕಂದ್ರೆ ನಾವು ಮಾಡ್ತೀವಿ ಅಂತ ಹೇಳಿದೆ. ನಾನು ಇದನ್ನೆಲ್ಲ ಹೇಳ್ತಾ ಇರೋದು ಅಂಕಿಅಂಶಗಳನ್ನ ಇಟ್ಕೊಂಡು ವಿತ್ ಪ್ರೂಫಲ್ಲಿ ಹೇಳ್ತಾ ಇರೋದು. ನಿಮಗೇನೋ ಡೌಟ್ಸ್ ಇತ್ತು ಅಂದರೆ ನೀವು ಹೋಗಿ ಚೆಕ್ ಮಾಡಿ, ಗೂಗಲ್ ಇದೆ, ನ್ಯೂಸ್ ಪೋರ್ಟಲ್ಸ್ಗಳಿದ್ದಾವೆ, ಅಲ್ಲಿ ಚೆಕ್ ಮಾಡಿ. ಆಸ್ಟ್ರೇಲಿಯಾ ಬಿಲಿಯನ್ಸ್ ಆಫ್ ಡೋಸಸ್ಸನ್ನು ನಮಗೆ ಕಳಿಸ್ಕೊಟ್ಟಿದೆ ಆಸ್ಟ್ರೇಲಿಯಾ. ಜರ್ಮನಿ 23 ಮೊಬೈಲ್ ಆಕ್ಸಿಜನ್ ಪ್ಲಾಂಟೇಷನ್ಸ್ಗಳನ್ನ ಕಳಿಸ್ಕೊಟ್ಟಿದೆ. ಪಾಕಿಸ್ತಾನ, ಪಕ್ಕದಲ್ಲಿರೋ ಪಾಕಿಸ್ತಾನ ನಮಗೆ ಬದ್ಧ ವೈರಿ 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 ಅಂತ ತೋರಿಸ್ತವ್ರು, ತೋರಿಸ್ತಿರ್ತಾರಲ್ಲ, ಎತ್ತು ಬಿಂಬಿಸ್ತಾ ಇದ್ದಾರಲ್ಲ, ಅವರು ಸಹ ವೆಂಟಿಲೇಟರ್ಸು, ಪಿ ಪಿ ಟಿ ಕಿಟ್ಸು, ಆಕ್ಸಿಜನ್ ವೆಂಟಿಲೇಟರ್ಸ್ ಇರ್ಬೋದು ಎಲ್ಲನೂ ಕಳಿಸ್ಕೊಟ್ಟಿದ್ದಾರೆ. ಅವರು ಸಹ ಕಳಿಸ್ಕೊಟ್ಟಿದ್ದಾರೆ. ಎಲ್ಲ ಮುಸ್ಲಿಮ್ಸು ಕೆಟ್ಟವರಲ್ಲ ಅಲ್ವಾ? ಎಲ್ಲ ಹಿಂದೂಗಳು ಒಳ್ಳೆಯವರಲ್ಲ. ಇದು ಇದು ಪಾಯಿಂಟ್. ಆ್ಯಕ್ಚುಲಿ ಸಿಂಗಾಪುರ್ 4 ಆಕ್ಸಿಜನ್ ಟ್ಯಾಂಕ್ಸ್ಗಳನ್ನ ಕಳಿಸ್ಕೊಟ್ಟಿದೆ. ಯು ಕೆ 140 ವೆಂಟಿಲೇಟರ್ಸು, ಆಕ್ಸಿಜನ್ ಜನ್ರೇಟರ್ ಇದು ಡೆಲ್ಲಿ ಕಳಿಸ್ಕೊಟ್ಟಿದೆ. US 5.9 million ರಿಲೀಫ್ ಫಂಡ್ ಕಳಿಸ್ಕೊಟ್ಟಿದೆ. ಇಷ್ಟೆಲ್ಲ ಕಳಿಸ್ಕೊಟ್ಟಿದೆ. ಭಾರತ ರಾಮರಾಜ್ಯ ಆಗಬೇಕಿತ್ತು, ಅವ್ರಿಗೆಲ್ಲರಿಗೂ ಸಪೋರ್ಟ್ ಮಾಡಬೇಕಿತ್ತು. ಬಟ್ ನಾವು ಇವಾಗ ಅವ್ರ ಹತ್ರ ಎಲ್ಲ ಕೇಳ್ತಾ ಇದ್ದೀವಿ, ನಮಗೆ ಸಪೋರ್ಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಎಲ್ಲಿಗೆ ಬಂದು ನಿಂತಿದ್ದೀವಿ ನಾವು? ದೇಶದ ಜನತೆ ಆದವ್ರು ನಾವು ಎಲ್ಲಿದ್ದೀವಿ ಅನ್ನೋದನ್ನು ಯೋಚನೆ ಮಾಡಬೇಕು. ಇನ್ನೊಂದು ಮುಖ್ಯವಾಗಿ ಮಾತಾಡಬೇಕಾಗಿರೋದು ಪಾಯಿಂಟ್ ಏನು ಅಂತಂದರೆ, ರಾಮರಾಜ್ಯ ಆಗೋದ್ರಲ್ಲಿ ಎಡವಿದ್ದು ಮೀಡಿಯಾಗಳಿಂದ. ಮೀಡಿಯಾಗಳಿದಾರಲ್ಲ, ಮೀಡಿಯಾದವರು ಒಬ್ಬೊಬ್ಬೊಬ್ಬೊಬ್ಬೊಬ್ಬ, ಮೀಡಿಯಾ ಅಂದರೆ ಸಾಕು, ಏನು ಬ್ರೇಕಿಂಗ್ ನ್ಯೂಸ್ ಮೇಲೆ ಬ್ರೇಕಿಂಗ್ ನ್ಯೂಸ್, ಬ್ರೇಕಿಂಗ್ ಮೇಲೆ ನ್ಯೂಸ್ ಮೇಲೆ ಬ್ರೇಕಿಂಗ್ ನ್ಯೂಸ್. ಬೆಳಗ್ಗೆ 6 ಗಂಟೆಗೆ ಆನ್ ಮಾಡ್ತು ಅಂದರೆ ರಾತ್ರಿ ಮಲಗೋ ತನಕನೂ
ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ತೋರಿಸಿ 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 ಇಷ್ಟು ಜನ ಆದರು ಅಷ್ಟು ಜನ ಆದರು. ಅದು ಬಿಟ್ಟು ಬೇರೆ ಇನ್ಫಾರ್ಮೇಷನ್ಸ್ ಕೊಡಿ. ಯಾಕೆ ಚಂದನ ಟಿ ವಿ ನಿಮಗಿಂತ ಆಳಿದ್ರಿ? ಚಂದನ ಟಿ ವಿಲಿ ಎಷ್ಟು ಚೆನ್ನಾಗಿ ತೋರಿಸ್ತಾ ಇದ್ದಾರೆ ಹೇಳೋದನ್ನೇ, ಸಾವನ್ನೇ ಭಯ ಪಡಿಸ್ತಿರೋತೀರಿ ಹೇಳ್ತಾರೆ. ನೀವು ಒಂದು ಸಾವು ಅಂದರೆ ಸಾವು ಸಾವು ಸಾವು, ಅಲ್ಲೇನೋ ಆದರೂ ಬಿಂಬಿಸೋದು ನಿಮ್ಮ ಪಾಡು, ನೀವು ಬಿಂಬಿಸೋದು ನಿಮ್ಮ ಪಾಡು, ನೀವು ಭಯಪಡಿಸೋದು ಇದೇ ಆಯ್ತಲ್ಲ. ನಿಮ್ಮ ಆತ್ಮ ಸಾಕ್ಷಿಯಾಗಿ ಒಂದಿನ ಆದರೂ ಕೆಲಸ ಮಾಡಿ ಆಯಿತಾ, ಇನ್ನು ಮುಂದೆ ಆದರೂ ಕೆಲಸ ಮಾಡಿ, ಒಂದಿನ ಅಲ್ಲ ಇನ್ನು ಮುಂದೆ ಕೆಲಸ ಮಾಡಿ ಅಂತ ಕೇಳ್ಕೊಳ್ತೀನಿ. ಯಾರು ದುಡ್ಡು ಕೊಡ್ತಾರೋ ಅವ್ರ ಬಗ್ಗೆ ಹೇಳೋದಷ್ಟೆ, ಯಾರು ಯಾರು ಸಪೋರ್ಟ್ ಮಾಡ್ತಾರೋ ಅವ್ರ ಬಗ್ಗೆ ಹೇಳೋದಷ್ಟೆ. ಎಷ್ಟೋ ಚಾನಲ್ಗಳು ಒಳ್ಳೆ ಚಾನಲ್ಗಳು ಇದ್ದಾವೆ, ಅಷ್ಟೇ ಕೆಟ್ಟ ಚಾನಲ್ಗಳು ಇದ್ದಾವೆ. ಬರೀ ಇಲ್ಲದೇ ಇರೋವಂತಹ ಬೋಡೋಸ್ಗಳನ್ನ ತೋರಿಸೋದು, ಸುಮ್ಮನೆ ಬಾಯಿಗೆ ಬಂದಿದ್ದು ಮಾತಾಡೋದು, ಟಿ ಆರ್ ಪಿಗೋಸ್ಕರ ಮಾತಾಡೋದು, ಟಿ ಆರ್ ಪಿಗೋಸ್ಕರ ಜನಗಳನ್ನ ಕಿತ್ತು ತಿನ್ನೋದು, ಎಷ್ಟೆಷ್ಟು ನ್ಯೂಸ್ಗಳನ್ನ ಮುಚ್ಚಾಕಿದ್ದೀರಾ. ಒಳ್ಳೊಳ್ಳೆ ನ್ಯೂಸ್ಗಳನ್ನ ಮುಚ್ಚಾಕ್ಬಿಡ್ತಾರೆ, ಅವ್ರಿಗೆ ಟಿ ಆರ್ ಪಿ ಬಂದರೆ ಸಾಕು ಅದನ್ನ ಇಟ್ಕೊಂಡು ಮಾತಾಡ್ತಾರೆ. ಜನಗಳು ಹೇಳ್ತಾ ಇದ್ದೀನಿ, ನಾನು ಹೇಳೋದಿರ್ಬೋದು, ಮೀಡಿಯಾದವರು ಹೇಳೋದಿರ್ಬೋದು, ಎಲ್ಲನೂ ಕ್ರಾಸ್ ಚೆಕ್ ಮಾಡಿ. ನಿಮ್ಮ ಮೀಡಿಯಾದವರು ಆಕ್ಸಿಜನ್ ಇಲ್ಲ, ಅಲ್ಲಿ ಅಷ್ಟು ಜನ ಸತ್ರು, ಇಲ್ಲಿ ಇಷ್ಟು ಜನ ಸತ್ರು, ಅಲ್ಲಿ ಸ್ಮಶಾನಕ್ಕೆ ಇಲ್ಲ, ಅದೆಲ್ಲ ಹೇಳ್ತಿರಲ್ಲ, ಡೈರೆಕ್ಟ್ ಕಾಲ್ಗಳನ್ನ ತಗೊಳ್ಳಿ, ಡೈರೆಕ್ಟ್ ಪೊಲಿಟಿಷಿಯನ್ಸ್ಗಳನ್ನ ಮಾತಾಡಿಸಿ, ಕರೆದು ಕೂಲ್ಸಿ, ಸಿದ್ದರಾಮಯ್ಯನ ಕರೆದು ಕೂಲ್ಸಿ ಆಯಿತಾ, ಕುಮಾರಸ್ವಾಮಿಯನ್ನು ಕರೆದು ಕೂಲ್ಸಿ, ಯಡಿಯೂರಪ್ಪನ ಕರೆದು ಕೂಲ್ಸಿ, ಇಲ್ಲಿಂದ ಪಕ್ಷ ಬಿಟ್ಟು ಪಕ್ಷ ಆಡ್ತಾರಲ್ಲ ಅವ್ರುಗಳನ್ನೆಲ್ಲ ಕರೆದು ಕೂಲ್ಸಿ ಮಾತಾಡಿಸಿ. ಆಯ್ತು ಇಷ್ಟೆಲ್ಲ ಮಾತಾಡ್ತಿರಲ್ಲ, ನೀವು ಬೇರೆ ಜನಸಾಮಾನ್ಯನ ಟಾರ್ಗೆಟ್ ಮಾಡ್ತಿರಲ್ಲ, ನಿಮ್ಮ ಹತ್ರ ದುಡ್ಡಿಲ್ವಾ, ಮೀಡಿಯಾದಲ್ಲಿ ದುಡ್ಡಿಲ್ವಾ, ನೀವೇ ಒಂದು ಮಾಡ್ಬೋದಲ್ಲ, ನೀವೊಂದಷ್ಟು ಆಕ್ಸಿಜನ್ಸ್ನ ನೀವೇ ಪ್ರೊವೈಡ್ ಮಾಡ್ಬೋದಲ್ಲ, ಯಾಕೆ ಮಾಡ್ತಾಯಿಲ್ಲ ನೀವು? ನೀವು ನಮ್ಮ ಚಾನಲ್ ಇಷ್ಟು ವ್ಯೂಸು, ನಮ್ಮ ಚಾನಲ್ ಇಷ್ಟು ಟಿ ಆರ್ ಪಿ, ನಿಮ್ಮ ನಿಮ್ಮಲ್ಲೇ ಜಿದ್ದಿದೆಯಲ್ಲ, ಅದನ್ನು ಬಿಟ್ಟು ಯಾವ ಥರ ನೀವೆಲ್ಲ ಕೂತ್ಕೊಂಡು ಡಿಸ್ಕಷನ್ ಮಾಡಿ ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅಂತ ನೀವು ಅಂತಾದರೂ ಯೋಚನೆ ಮಾಡಿದ್ದೀರಾ? ಚಾನ್ಸ್ ಇಲ್ಲ, ಮಾಡೋದು ಇಲ್ಲ ನೀವು. ಯಾಕೆ ಹೇಳಿ, ನಿಮ್ಮ ಎಲ್ಲಿ ಬಿದ್ದೋಗ್ಬಿಡುತ್ತೆ ನಿಮ್ಮ ಚಾನಲು, ಬೇರೆಯವ್ರ ಚಾನಲ್ ಮೇಲೆ ಬಂದರೆ ನಿಮ್ಮ ಚಾನಲ್ ಮತ್ತೆ ಮೇಲೆ ಬರಬೇಕು, ಅದಕ್ಕಿಂತ ಇನ್ನೊಂದು ಸ್ವಲ್ಪ ಏನಾದರೂ ಸೇರಿಸಿ ಒಂದು ಮಸಾಲೆ ಹಾಕಿ ಕೊಡಲೇಬೇಕು. ಜನಗಳನ್ನ ಕತ್ತಿಸ್ಕೋದು ಕತ್ತಿಸ್ಕೋದು ಸಾಯಿಸೋದು ಅದೇ ಅದೇ ಏನು ಆ್ಯಂಕರಿಂಗ್ ಮಾಡ್ತಾರಾ ಅಥವಾ ನ್ಯೂಸ್ ಓದ್ತಾರಾ? ಓ ಅದನ್ನ ನಾರ್ಮಲ್ ಯಾರಾದರೂ 70 ವರ್ಷ 80 ವರ್ಷದ ಮೇಲಿರೋವಂತಹ ಹಾರ್ಟ್ ಅಟ್ಯಾಕ್ ಇರೋ ಮನುಷ್ಯ ನೋಡ್ಬಿಟ್ರೆ ಅವನು ಅಲ್ಲೇ ಸತ್ತೋಗ್ಬಿಡ್ತಾನೆ, ಅವತ್ತು ಕೊರೋನಾದಿಂದ ಸಾಯಲ್ಲ, ಇವ್ರು ಮೀಡಿಯಾದಲ್ಲಿ ಕೇಳೇ ಸತ್ತೋಗ್ಬಿಡ್ತಾರೆ. ದಯವಿಟ್ಟು ನಾನು ಎಲ್ಲರೂ ಹೇಳ್ತಾ ಇಲ್ಲ, ಕೆಲವೊಂದು ಮೀಡಿಯಾಸ್ಗಳನ್ನ ಮಾತ್ರ ಹೇಳ್ತಾ ಇದ್ದೀನಿ, ಯಾವ ಮೀಡಿಯಾದವರು ಮಾಡಿದ್ದಾರೆ ಮಾಡಿಲ್ಲ ಅನ್ನೋದು ಅವ್ರ ಮನಸ್ಸಾಕ್ಷಿಗೆ ಬಿಟ್ಟಿದ್ದು ಅಷ್ಟೆ. ಸೊ ಕೊನೆಯದಾಗಿ ಏನು ಹೇಳ್ತೀನಿ ಅಂತಂದರೆ, ಇಡೀ ದೇಶದ ಜನತೆ ಅಲ್ಲೋಲ ಕಲ್ಲೋಲವಾಗಿ ಕೊರೋನಾದಿಂದ ತತ್ತರಿಸಿ ಸಾಯ್ತಾ ಇದ್ದಾರೆ. ಲಾಸ್ಟ್ ಟೈಮು ದುಡ್ಡಿರೋರು ತುಂಬ ಜನ ಹೆಲ್ಪ್ ಮಾಡಿದ್ರು, ಈ ಟೈಮ್ ಯಾರೂ ಹೆಲ್ಪ್ ಮಾಡ್ತಾ ಇಲ್ಲ, ಯಾಕಂದರೆ ಅವ್ರಿಗೂ ಗೊತ್ತಿರೋನು ದುಡ್ಡಿಲ್ಲ, ಅವ್ರದ್ದು ಬಿಸ್ನೆಸ್ಗಳು ಹಾಳಾಗಿದೆ. ಇದನ್ನೆಲ್ಲ ಮನಸ್ಸಲ್ಲಿಟ್ಕೊಂಡು ಮಾನ್ಯ ಸರ್ಕಾರ, ಭಾರತ ಸರ್ಕಾರ, ಆಳ್ತಾ ಇರುವಂತಹ ಪೊಲಿಟಿಷಿಯನ್ಸ್ಗಳು ಎಲ್ಲರೂ ಸಹ ಒಂದು ನಿಮ್ಮ ಮನಸ್ಸಾಕ್ಷಿ ಪರವಾಗಿ ಕೆಲಸ ಮಾಡಿ, ದುಡ್ಡು ಮಾಡಬೇಡಿ, ದಂಧೆ ಮಾಡಬೇಡಿ, ದಯವಿಟ್ಟು ಬಡವರ ಒಂದು ಶಾಪ ಏನಿದೆ ನಿಮಗೆ ತಟ್ಟೆ ತಟ್ಟುತ್ತೆ, ದಯವಿಟ್ಟು. ಡೆಫಿನೆಟ್ಲಿ ನೀವು ಒಂದು ಧರ್ಮನ ನಂಬ್ತಿರಲ್ಲ, ವೆದರ್ ಇಟ್ಸ್ ಹಿಂದೂ, ಮುಸ್ಲಿಂ, ಕ್ರೈಸ್ಟ್, ಸಿಖ್, ಬೌದ್ಧಿಸಂ, ಆ ಎಲ್ಲ ಧರ್ಮದಲ್ಲಿ ಹೇಳೋದೊಂದೇ, ಸಪೋರ್ಟ್ ಮಾಡಿ ಒಬ್ಬರು ತಲೆ ಒಡಿಬೇಡಿ ಅಂತ. ಒಬ್ಬರು ತಲೆ ಒಡೆದು ಒಬ್ಬರು ಸಾವಲ್ಲಿ ದುಡ್ಡು ಮಾಡೋದನ್ನು ದಯವಿಟ್ಟು ಬಿಡಿ, ದಯವಿಟ್ಟು ನಿಲ್ಲಿಸಿ ಆಯಿತಾ. ವೈದ್ಯರಿರ್ಬೋದು, ರಾಜಕಾರಣಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು ಆಯಿತಾ, ಸಾಮಾನ್ಯರನ್ನು ದಯವಿಟ್ಟು ಕಡೆಗಣಿಸಿ ಅವರ ಸಾವಿಗೆ ನೀವು ಕಾರಣಕರ್ತರಾಗಬೇಡಿ. ಕೊನೆಯದಾಗಿ ಏನು ಅಂತಂದರೆ, ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆಯೋ ಕಷ್ಟ ಆಗಿದೆಯೋ ನನಗೆ ಗೊತ್ತಿಲ್ಲ, ನನ್ನ ಕ್ವಶನ್ ಇದೆ, ನಾನು ರೈಸ್ ಮಾಡಿದ್ದೀನಿ ಅಷ್ಟೇ. ನಿಮಗೂ ಈ ವಿಡಿಯೋದಲ್ಲಿ ಏನಾದರೂ ಕ್ಲಾರಿಫಿಕೇಶನ್ ಬೇಕು ಅನ್ನೋದಾದರೆ, ಸತೀಶ್ ಪೊನ್ನಾಚಿ ಅಂತ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿದೆ, ಅಲ್ಲಿ ಪರ್ಸ್ನಲಾಗಿ ಮೆಸೇಜ್ ಮಾಡಿ, ಇಲ್ಲಿ ಉಚ್ಚಾಪಟ್ಟೆ ಕಮೆಂಟ್ ಮಾಡೋದು ಬಿಟ್ಟು ನೀವು ಕ್ವಶನ್ಸನ್ನು ರೈಸ್ ಮಾಡಿ. ನೀವು ಯಾವುದೇ ಪಕ್ಷವಾಗಿರ್ಬೋದು, ಯಾವುದೇ ಜಾತಿ ಇರ್ಬೋದು, ಯಾವುದೇ ಧರ್ಮ ಇರ್ಬೋದು, ಅದನ್ನೆಲ್ಲ ಮರೆತು ಸಮಾಜಕ್ಕೆ ಒಂದು ಕ್ವಶನ್ ರೈಸ್ ಮಾಡಿ, ಸಮಾಜಕ್ಕೋಸ್ಕರ ಒಂದು ಕ್ವಶನ್ ರೈಸ್ ಮಾಡಿ, ಇವರ ಸಮಸ್ಯೆಗಳಿಗೆ ಮೇಲೆ ಒಂದು ಕ್ವಶನ್ಸ್ ರೈಸ್ ಮಾಡಿ, ನಿಮ್ಮ ನಿಮ್ಮ ವಾಲ್ಗಳಲ್ಲಿ ಅದನ್ನು ಹಾಕಿ. ನಾವು ಒಂದೇ ಮಾತಾಡ್ತಾ ಇರೋದೇನು ಅಂತಂದರೆ, ರೈಸ್ ಯುವರ್ ಕ್ವಶನ್ಸ್, ರೈಸ್ ಯುವರ್ ವಾಯ್ಸ್ ಅಷ್ಟೇ. ಇದ್ರ ಜೊತೆಗೆ ಮೋದಿ ಮಾಡಿದ ತಪ್ಪಾದರೂ ಏನು, ಅಲ್ಲದೆ ರಾಹುಲ್ ಗಾಂಧಿಗೆ ನಾಯಕತ್ವದ ಗುಣ ಇಲ್ವಾ ಅಂತ ಇನ್ನಷ್ಟು ವಿಡಿಯೋಗಳು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ.
ನಿಮ್ಮ ಅನಿಸಿಕೆಗಳನ್ನು, ನಿಮ್ಮ ಕಮೆಂಟನ್ನು ದಯವಿಟ್ಟು ನೀವೆಲ್ಲರೂ ಡಿಸ್ಕಷನ್ ಮಾಡಿ, ಒಂದು ವಿಡಿಯೋ ಮಾಡಿ, ರೈಸ್ ಮಾಡಿ, ಕ್ವಶನ್ನ ರೈಸ್ ಮಾಡಿ. ಸರ್ಕಾರದ ಒಳ್ಳೆಯದು ಅಥವಾ ಕೆಟ್ಟದ್ದು, ಅವ್ರು ಮಾಡಿದ್ದ ತಪ್ಪುಗಳು, ಅವ್ರು ಮಾಡಿದ್ದ ಒಳ್ಳೆಯದನ್ನು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ. ಈ ಸಲ ಕಪ್ಪು ನಮ್ಮದೇ ಅಂತೇಳಿ ಆರ್ ಸಿ ಬಿ ಫ್ಯಾನ್ಸ್ ಆದ ನಾವುಗಳು ಸೇರಿ ಮಾಡಿದ್ವಲ್ಲ ವಿಡಿಯೋಗಳು. ಅದೇ ಥರ ಭಾರತದ ದೇಶದಲ್ಲಿ ಹಲವಾರು ಬಡ ಜನರು ಸಾಯ್ತಾ ಇದ್ದಾರೆ. ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ಗಳನ್ನು ತಿಳಿಸಿ. ಸರ್ಕಾರ ಮಾಡಿದ ತಪ್ಪು ಅಂತ ಕೆಲವೊಬ್ರು ಹೇಳ್ತಿದ್ದಾರೆ. ತಪ್ಪು ಸರಿನೋ ನೀವು ಹೇಳಿ. ಸರಿ ಇದ್ದರೆ ಇಲ್ಲ, ಸರ್ಕಾರ ಸರಿಯಾಗಿ ಕೆಲಸ ಮಾಡ್ತಾ ಇದೆ, ನಾವೇ ತಪ್ಪು ಮಾಡಿದ್ದೀವಿ. ಕೆಲವೊಬ್ಬರು ಸರ್ಕಾರ ತಪ್ಪು ಕೆಲಸಗಳು ಸರಿ ಮಾಡ್ತಾ ಇಲ್ಲ, ನಾವು ಸರಿಯಾಗಿದ್ದೀವಿ, ಸರ್ಕಾರನೇ ತಪ್ಪು. ಅದನ್ನೂ ಸಹ ವಿಡಿಯೋಗಳನ್ನು ಮಾಡಿ, ನಿಮ್ಮ ವಾಯ್ಸನ್ನು ರೈಸ್ ಮಾಡಿ, ನಿಮ್ಮ ಕ್ವಶನ್ಸನ್ನು ರೈಸ್ ಮಾಡಿ. ಯಾವತ್ತು ಕ್ವಶನ್ ಮಾಡೋದಿರ್ಬೋದು, ಅಪ್ರಿಸಿಯೇಟ್ ಮಾಡೋದು ಯಾವತ್ತು ಕಲಿತೀರ ಅವಾಗ ನೀವು ಉದ್ಧಾರ ಆಗ್ತೀರ. ಥ್ಯಾಂಕ್ ಯು.